ಸ್ನೇಹಿತರೆ ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೇ, ಗದಗ ಇದನ್ನ ಮುದ್ರಣ ಕಾಶಿ ಅಂತ ಕರೀತಾರೆ. ಒಂದ್ ಕಾಲದಲ್ಲಿ ಇಲ್ಲಿಂದ ಲಕ್ಷಾಂತರ ಪುಸ್ತಕಗಳು ಮುದ್ರಣ ಆಗಿ ಬರ್ತಾ ಇದ್ವು. ರಾಜ್ಯದ ಪ್ರತಿಷ್ಠಿತ ಪ್ರಕಾಶನ ಸಂಸ್ಥೆಗಳು ಮುದ್ರಣಾಲಯಗಳು ಇಲ್ಲಿದ್ವು. ಹಾಗೇನೆ ಬೆಂಗಳೂರಿನಿಂದ ಸುಮಾರು 430 ಕಿಲೋಮೀಟರ್ ದೂರದಲ್ಲಿರೋ ಈ ಜಿಲ್ಲಾ ಕೇಂದ್ರ ರಾಜ್ಯದ ಐತಿಹಾಸಿಕ, ಧಾರ್ಮಿಕ ಹಾಗೂ ಸಾಹಿತ್ಯದ ನೆಲೆಬೀಡು ಅಂತ ಹೇಳಿದ್ರೆ ಖಂಡಿತ ತಪ್ಪಾಗೋದಿಲ್ಲ. ಇಡೀ ಗದಗ ಜಿಲ್ಲೆ ಕರ್ನಾಟಕದ ಇತಿಹಾಸವನ್ನ, ಸಾಹಿತ್ಯ ವೈಭವವನ್ನ ಸಾರಿ ಹೇಳ್ತಾ ಇದೆ. ಕಲ್ಯಾಣದ ಚಾಲುಕ್ಯರ ಕಾಲದಲ್ಲಿ ನಿರ್ಮಾಣವಾದ ಅಪಾರ ಸಂಖ್ಯೆಯ ದೇವಾಲಯಗಳು, ಹೊಯ್ಸಳರು ನಿರ್ಮಿಸಿದ ದೇವಸ್ಥಾನ, ತೋಂಟದಾರ್ಯ, ವೀರೇಶ್ವರ ಪುಣ್ಯಾಶ್ರಮ ಹಾಗೂ ಫಕೀರೇಶ್ವರ ಮಠಗಳು ಗದಗಿನ ಘನತೆಯನ್ನ ಹೆಚ್ಚು ಮಾಡ್ತಾ ಇವೆ. ಇದರ ಜೊತೆಗೆ ಕನ್ನಡದಲ್ಲಿ ಮಹಾಭಾರತವನ್ನು ಬರೆದ ಕುಮಾರವ್ಯಾಸನ ನೆನಪುಗಳನ್ನ ನಮಗಿವತ್ತಿಗೂ ಕಟ್ಟುಕೊಡೋದು ಈ ಗದಗ. ಕುಮಾರವ್ಯಾಸ ಗದಗಿನ ಭಾರತವನ್ನು ರಚಿಸಿದ್ದು ಇದೇ ಊರಲ್ಲಿ. ಹಾಗಾದ್ರೆ ಆ ಮಹಾಗ್ರಂಥದ ಸೃಷ್ಟಿ ನಡೆದ ಸ್ಥಳದ ಬಗ್ಗೆ ನಾವು ತಿಳ್ಕೊಳ್ಳೋದು ಬೇಡವೇ? ಬನ್ನಿ, ನಿಮಗೆ ಕುಮಾರವ್ಯಾಸನ ಭಾರತ ಹುಟ್ಟಿದ ಸ್ಥಳವನ್ನ ಪರಿಚಯ ಮಾಡಿಕೊಡ್ತೀನಿ. ಸ್ನೇಹಿತರೆ, ಈ ಉತ್ತರ ಕರ್ನಾಟಕಕ್ಕೂ ನನಗೂ ಒಂಥರ ಅವಿನಾಭಾವ ಅಂತಾರಲ್ಲ, ಆ ಥರದ ಸಂಬಂಧ. ನಾನು ಉತ್ತರ ಕರ್ನಾಟಕದಲ್ಲಿದ್ದಷ್ಟು ದಿನ ನನ್ನನ್ನು ತುಂಬ ಆಕರ್ಷಿಸ್ತಾ ಇದ್ದ ನೆಲಗಳ ಪೈಕಿ ಈ ಗದಗ ಕೂಡ ಒಂದು. ಕುಮಾರವ್ಯಾಸನ ಕಾರಣಕ್ಕೋ, ಕಲ್ಯಾಣಿ ಚಾಲುಕ್ಯರ ಕಾರಣಕ್ಕೋ, ಅಥವಾ ಹೊಯ್ಸಳರು ಕಟ್ಟಿದ ದೇವಾಲಯಗಳು ಅಲ್ಲಿನ ಇತಿಹಾಸವನ್ನು ಹೇಳ್ತಾ ಇವೆ ಅನ್ನೋ ಕಾರಣಕ್ಕೋ, ಅಥವಾ ಅಲ್ಲಿ ಸಿಗ್ತಾ ಇದ್ದ ಪುಸ್ತಕಗಳ ಕಾರಣಕ್ಕೋ, ಅಂತೂ ನನಗೆ ಗದಗದ ಆಕರ್ಷಣೆ ತುಂಬಾನೇ ಇತ್ತು. ಕುಮಾರವ್ಯಾಸ ಅಂತಲೇ ಕರೆಸಿಕೊಂಡ ನಾರಾಯಣಪ್ಪ ಓಡಾಡಿದ ಆ ಪವಿತ್ರ ನೆಲದ ಪರಿಚಯ ನಿಮಗೆ ಮಾಡಿಕೊಡಬೇಕು ಅಂತ ತುಂಬಾ ದಿನಗಳಿಂದ ಅಂದ್ಕೋತಾ ಇದ್ದೆ. ಅದಕ್ಕೀಗ ಕಾಲ ಕೂಡಿ ಬಂದ ಹಾಗಾಗಿದೆ. ಅದು ಬೆಂಗಳೂರು ಅನ್ನೋ ಕಾಂಕ್ರೀಟ್ ಕಾಡಿಂದ ಸುಮಾರು 430 ಕಿಲೋಮೀಟರ್ ದೂರದಲ್ಲಿರೋ ಊರು. ತುಮಕೂರು, ಚಿತ್ರದುರ್ಗ, ಹೊಸಪೇಟೆಗಳನ್ನು ದಾಟಿಕೊಂಡು ಸುಮಾರು 5.5 ಗಂಟೆಗಳ ಪ್ರಯಾಣ ಮಾಡಿದ ನಂತರ ನಾವು ಪುಣ್ಯಭೂಮಿ ನಮಸ್ತುಭ್ಯಂ ಪಾದಸ್ಪರ್ಶಂ ಕ್ಷಮಸ್ವಮೇ ಅಂತ ಹೇಳಿಕೊಂಡು ಗದಗದ ನೆಲಕ್ಕೆ ಕಾಲಿಟ್ವಿ. ಅಲ್ಲಿ ನಮ್ಮನ್ನು ಸ್ವಾಗತಿಸಿದ್ದು ಗುಂಡಿ ಬಿದ್ದ ರಸ್ತೆಗಳು ಹಾಗೂ ಮುದ್ರಣ ಕಾಶಿಗೆ ಸ್ವಾಗತ ಅನ್ನೋ ಬೋರ್ಡು. ಅದು ಯಾರು ಈ ಭಾಗವನ್ನು ಪ್ರತಿನಿಧಿಸ್ತಾ ಇದ್ದಾರೋ, ಅವರು ಯಾಕೆ ಇಲ್ಲಿಂದ ಆರಿಸಿ ಬರ್ತಾರೋ, ಇಲ್ಲಿನ ಜನ ಅದು ಯಾಕೆ ಓಟ್ ಹಾಕ್ತಾರೋ, ಆ ದೇವರಿಗೆ ಗೊತ್ತು. ಬಿಡಿ, ನಾನಿಲ್ಲಿ ಹೇಳೋದಕ್ಕೆ ಹೋಗ್ತಾ ಇರೋದು ಇಲ್ಲಿನ ಗುಂಡಿ ಬಿದ್ದ ರಸ್ತೆಗಳು, ಅಭಿವೃದ್ಧಿ ಕಾಣದ ಊರುಗಳು, ಅಲ್ಲಿನ ನಾಯಕರ ಬ್ರಹ್ಮಾಂಡ ಭ್ರಷ್ಟಾಚಾರ ಮತ್ತು ಮತದಾರರ ದಿವ್ಯ ನಿರ್ಲಿಪ್ತತೆಯ ಬಗ್ಗೆ ಅಲ್ಲ. ಹೀಗಾಗಿ ಆ ವಿಷಯದ ಬಗ್ಗೆ ಇಲ್ಲಿ ಹೆಚ್ಚು ಮಾತಾಡೋದು ಬೇಡ. ಹೀಗೆ ಗದಗಕ್ಕೆ ಕಾಲಿಟ್ಟ ನಮ್ಮ ಪಯಣ ಅಲ್ಲಿನ ವೀರನಾರಾಯಣ ದೇವಾಲಯದ ಕಡೆಗೆ ಹೊರಟಿತ್ತು. ಅಲ್ಲಿನ ಒಂದಷ್ಟು ಗೆಳೆಯರು ಕೂಡ ನಮ್ಮ ಜೊತೆ ಸೇರಿಕೊಂಡ್ರು. ಗದುಗಿನ ವೀರನಾರಾಯಣ ದೇವಸ್ಥಾನ 3 ರಾಜಮನೆತನಗಳು ಮತ್ತು 3 ಸಂಸ್ಕೃತಿಗಳ ಬೆರೆತಂಥ ಒಂದು ಅದ್ಭುತವಾದ ಶಿಲ್ಪ ಕಲಾಶಾಸ್ತ್ರ ಇರುವಂಥ ದೇವಸ್ಥಾನ. ಹೊಯ್ಸಳರ ವಿಷ್ಣುವರ್ಧನ ಈ ದೇವಾಲಯವನ್ನು ನಿರ್ಮಾಣ ಮಾಡ್ತಾನೆ. ಅವನು ಕಟ್ಟಿಸಿದ ಪಂಚನಾರಾಯಣ ದೇವಾಲಯಗಳಲ್ಲಿ ಗದುಗಿನ ವೀರನಾರಾಯಣ ಕೂಡ ಒಬ್ಬ. ನೀವು ಈ ಮಂಟಪ ಏನು ನೋಡ್ತಾ ಇದ್ದೀರಿ, ಈ ಮಂಟಪ ಇದು ಹೊಯ್ಸಳ ವಾಸ್ತುಶಿಲ್ಪವನ್ನು ನಮಗೆ ತೋರಿಸುವಂಥ ಮಂಟಪ. ಈ ಕಂಬಗಳು ಮತ್ತು ಇದೆಲ್ಲ ಹೊಯ್ಸಳ ವಾಸ್ತು. ಇದು ಇಲ್ಲಿಂದ ನಾವು ಹೊರಗೆ ಬಂದರೆ ಇದರ ನಂತರದ ಮಂಟಪ ಏನಿದೆ ಇದು ಎಕ್ಸ್ಟೆನ್ಷನ್. ಇದು ವಿಜಯನಗರ ಸಾಮ್ರಾಜ್ಯದ ಕಾಲದಲ್ಲಿ ಅಚ್ಯುತ ದೇವರಾಯನ ಕಾಲದಲ್ಲಿ ಈ ಮಂಟಪವನ್ನು ನಿರ್ಮಾಣ ಮಾಡಲಾಯಿತು ಅಂತ ಹೇಳ್ತಾರೆ. ಮತ್ತು ಹಾಗೆಯೇ ಇಲ್ಲಿ ಮಹಾಭಾರತವನ್ನು ಬರೆದಂಥ ಗದುಗಿನ ನಾರಾಯಣಪ್ಪ ಕವಿ ಏನಿದ್ದ, ನಾವು ಯಾರನ್ನು ಕುಮಾರವ್ಯಾಸ ಅಂತ ಕರಿತೀವಿ, ಆ ಕುಮಾರವ್ಯಾಸನಿಗೆ ಅಚ್ಯುತ ದೇವರಾಯ ಒಂದು ಬಿರುದನ್ನು ಕೂಡ ಕೊಡ್ತಾನೆ. ಈ ಮಂಟಪ ಏನಿದೆ ಇದು ವಿಜಯನಗರದವರ ಮಂಟಪ. ಇದರ ನಂತರ ಗೋಪುರ ಮತ್ತು ಬೇರೆ ವಾಸ್ತು ಏನು ನೋಡ್ತೀವಿ ಅದು ಚಾಲುಕ್ಯ ವಾಸ್ತುವನ್ನು ನಮಗೆ ತಿಳಿಸುತ್ತೆ. ಹಾಗಾಗಿ ಇದು ಹೊಯ್ಸಳ, ವಿಜಯನಗರ ಮತ್ತು ಚಾಲುಕ್ಯರ 3 ವಾಸ್ತುಶಿಲ್ಪಗಳನ್ನು ನಮಗೆ ಪರಿಚಯ ಮಾಡಿಕೊಡುವಂಥ, ಅವತ್ತಿನ ವಾಸ್ತುಶಿಲ್ಪ ಶಾಸ್ತ್ರ ಹೇಗಿತ್ತು ಅನ್ನೋದನ್ನು ನಮಗೆ ಹೇಳೋದಕ್ಕೆ ಉಳಿದಂಥ ಕೆಲವೇ ಕೆಲವು ಮಾನ್ಯುಮೆಂಟ್ಸ್ ಅಂತ ನಾವು ಏನು ಹೇಳ್ತೀವಿ ಅದರ ಪೈಕಿ ಈ ದೇವಸ್ಥಾನ ಕೂಡ ಒಂದು. ವೀರನಾರಾಯಣ ದೇವಾಲಯವನ್ನು ನಿರ್ಮಾಣ ಮಾಡಿದ್ದು ಹೊಯ್ಸಳ ಅರಸ ವಿಷ್ಣುವರ್ಧನ. ಈ ವಿಷ್ಣುವರ್ಧನ ಇದನ್ನಲ್ಲ, ಇವನ ಕಥೆಯೇ ಒಂಥರ ರೋಚಕ. ಜೈನ ಮತಾವಲಂಬಿಯಾಗಿದ್ದ, ಬಿಟ್ಟಿದೇವ ಅನ್ನೋ ಹೆಸರಿನಿಂದ ಪ್ರಖ್ಯಾತಿಯನ್ನು ಪಡ್ಕೊಂಡಿದ್ದ ಈ ಅರಸ ಒಮ್ಮೆ ಕಾಯಿಲೆಗೆ ತುತ್ತಾಗ್ತಾನೆ. ಅದಕ್ಕೆ ರಾಜಪಂಡಿತರು ಎಷ್ಟೇ ಔಷಧೋಪಚಾರವನ್ನು ಮಾಡಿದರೂ, ಯಾವುದೇ ಮದ್ದು ಕೊಟ್ಟರೂ ಆ ಕಾಯಿಲೆ ಜಗ್ಗಲಿಲ್ಲ. ಅಂಥ ಸಂದರ್ಭದಲ್ಲಿ ಆಚಾರ್ಯತ್ರಯರ ಪೈಕಿ ಒಬ್ಬರಾದ ವಿಶಿಷ್ಟಾದ್ವೈತವನ್ನು ಜಗತ್ತಿಗೆ ಕೊಟ್ಟ ರಾಮಾನುಜಾಚಾರ್ಯರು ಈ ವಿಷ್ಣುವರ್ಧನನ ಆರೈಕೆಯನ್ನು ಮಾಡ್ತಾರೆ. ಅವರು ಕೊಟ್ಟ ಔಷಧಾನೋ, ಅವರ ತಪೋಶಕ್ತಿನೋ, ಅಥವಾ ವಿಷ್ಣುವರ್ಧನನ ಹಣೆ ಬರಹಾನೋ, ಅಂತೂ ಆಚಾರ್ಯರ ಆರೈಕೆಯಲ್ಲಿ ವಿಷ್ಣುವರ್ಧನನ ಬಹುದಿನಗಳ ಕಾಯಿಲೆ ವಾಸಿಯಾಯಿತು. ಹೀಗೆ ಮರುಜೀವ ಕೊಟ್ಟ ಗುರುವಿಗೆ ಕೃತಜ್ಞತಾಪೂರ್ವಕವಾಗಿ ಏನಾದರೂ ಕೊಡಬೇಕು ಅಂತ ವಿಷ್ಣುವರ್ಧನ ಬಯಸ್ತಾನೆ. ಅತ್ಯಂತ ಭಕ್ತಿಯಿಂದ ನಿಮಗೇನು ಕೊಡಲಿ ಅಂತ ಆಚಾರ್ಯರನ್ನು ಕೇಳ್ತಾನೆ.
ಅವರು ಸನ್ಯಾಸಿಗಳು, ತಮಗಾಗಿ ಏಂತಾನೆ ಬೇಡಿಯಾರು. ಆಧ್ಯಾತ್ಮದ ತುತ್ತ ತುದಿಯನ್ನು ತಲುಪಿದ ಆ ಮಹಾಸಂತ ಧರ್ಮವನ್ನು ಉಳಿಸುವ ಅನ್ನೋದನ್ನು ಬಿಟ್ಟು ಇನ್ನೇನು ತಾನೇ ಬೇಡೋದಕ್ಕೆ ಸಾಧ್ಯ? ನಿನ್ನಾಳ್ವಿಕೆಯ ಭೂಮಿಯಲ್ಲಿ 5 ನಾರಾಯಣನ ದೇವಾಲಯಗಳನ್ನು ಕಟ್ಟಿಸಿಕೊಡುವಂತ ರಾಮಾನುಜರು ಕೇಳಿದರು. ಗುರುವಿನ ಆಜ್ಞೆ ಎಂದ ಬಿಟ್ಟಿದೇವ 5 ನಾರಾಯಣ ದೇವಾಲಯಗಳನ್ನು ಕಟ್ಟಿಸೇ ಬಿಟ್ಟ. ಅಷ್ಟೇ ಅಲ್ಲ, ಅವನು ತನ್ನನ್ನು ತಾನು ಆ ಮಹಾಜ್ಞಾನಿಗೆ ಸಮರ್ಪಿಸಿಕೊಂಡು ಬಿಟ್ಟ. ಜೈನ ಮತಾವಲಂಬಿಯಾಗಿದ್ದ ಬಿಟ್ಟಿದೇವ ಶ್ರೀವೈಷ್ಣವ ಪಂಥದ ಅನುಯಾಯಿಯಾದ ಮತ್ತು ವಿಷ್ಣುವರ್ಧನನಾಗಿ ಬದಲಾದ. ಮುಂದೆ ತಲಕಾಡಿನ ಚೋಳರನ್ನ ಗೆದ್ದ ನಂತರ ತನ್ನ ವಿಜಯ ಕೀರ್ತಿಯ ನೆನಪಿಗಾಗಿ ಕೀರ್ತಿನಾರಾಯಣ ದೇವಾಲಯವನ್ನು ಕಟ್ಟಿಸಿದ ವಿಷ್ಣುವರ್ಧನ ಮಂಡ್ಯ ಜಿಲ್ಲೆಯ ತೊಂಡೂರಲ್ಲಿ ನಂಬಿನಾರಾಯಣ ದೇವಾಲಯವನ್ನ, ಮೇಲುಕೋಟೆಯಲ್ಲಿ ಚಲುವನಾರಾಯಣನ ದೇವಾಲಯವನ್ನ, ಬೇಲೂರಲ್ಲಿ ಚನ್ನಕೇಶವನ ದೇವಾಲಯವನ್ನ ಹಾಗೂ ಗದಗದಲ್ಲಿ ವೀರನಾರಾಯಣನ ದೇವಾಲಯವನ್ನು ಕಟ್ಟಿಸ್ತಾನೆ. ಹೀಗೆ ಈ ವೀರನಾರಾಯಣ ದೇವಾಲಯ ವಿಷ್ಣುವರ್ಧನ ಕಟ್ಟಿಸಿದ ಪಂಚನಾರಾಯಣ ದೇವಾಲಯಗಳಲ್ಲಿ ಒಂದಾಗಿ ಇವತ್ತಿಗೂ ಕೂಡ ಪ್ರಖ್ಯಾತಿಯನ್ನು ಪಡ್ಕೊಂಡಿದೆ. ವೀರನಾರಾಯಣ ದೇವಾಲಯವನ್ನು ನಾವು ಗಮನಿಸಿದರೆ 3 ಶೈಲಿಗಳಲ್ಲಿ ಈ ದೇವಾಲಯ ನಿರ್ಮಾಣ ಆಗಿರುವುದು ನಮ್ಮ ಗಮನಕ್ಕೆ ಬರುತ್ತೆ. ಗರ್ಭಗುಡಿ ಚಾಲುಕ್ಯರ ಶೈಲಿಯಲ್ಲಿದೆ, ಆನಂತರದಲ್ಲಿ ರಂಗಮಂಟಪ ಹಾಗೂ ಗರುಡಗಂಬಗಳು ಹೊಯ್ಸಳ ಶೈಲಿಯಲ್ಲಿವೆ. ಇನ್ನು ಮಹಾಮಂಟಪ ಹಾಗೂ ಗೋಪುರಗಳನ್ನು ನೋಡಿದರೆ ಅದು ವಿಜಯನಗರ ಶೈಲಿಯ ಕಟ್ಟಡ ಅನ್ನೋದು ನಮಗೆ ಸ್ಪಷ್ಟ ಆಗುತ್ತೆ. ಈ ದೇವಾಲಯವನ್ನು ಅವತ್ತಿಗೆ ಅತ್ಯಂತ ಸುಂದರವಾಗಿ ನಿರ್ಮಾಣ ಮಾಡಲಾಗಿತ್ತು. ಇನ್ನು ಗರ್ಭಗುಡಿಯಲ್ಲಿನ ವೀರನಾರಾಯಣನ ಮೂರ್ತಿ ನಮ್ಮನ್ನು ಮೂಕವಿಸ್ಮಿತರನ್ನಾಗಿ ಮಾಡುತ್ತೆ. ಶಂಖ ಚಕ್ರ ಗದಾಪದ್ಮಗಳಿಂದ ಕಂಗೊಳಿಸುವ ವೀರನಾರಾಯಣ ಅಭಯ ಹಸ್ತವನ್ನು ಹೊಂದಿದ್ದಾನೆ. ಈ ವಿಗ್ರಹದ ತೇಜಸ್ಸು, ಅದರ ರೂಪ, ಜೀವಂತಿಕೆ ಹೊಯ್ಸಳ ಶಿಲ್ಪಿಗಳ ಕೈಚಳಕಕ್ಕೆ ಸಾಕ್ಷಿಯಂತಿದೆ. ಇನ್ನು ಈ ದೇವಾಲಯದ ಮತ್ತೊಂದು ವಿಶೇಷ ಅಂದರೆ ಕುಮಾರವ್ಯಾಸ. ಕುಮಾರವ್ಯಾಸನು ಹಾಡಿದನೆಂದರೆ ಕಲಿಯುಗ ದ್ವಾಪರವಾಗುವುದು, ಭಾರತ ಕಣ್ಣಲ್ಲಿ ಕುಣಿಯುವುದು ಅಂತ ಕವಿ ಕುವೆಂಪು ಅವರು ಬರೀತಾರೆ. ಗದುಗಿನ ನಾರಾಯಣಪ್ಪ ವೇದವ್ಯಾಸ ವಿರಚಿತ ಭಾರತವನ್ನು ಕನ್ನಡಕ್ಕೆ ಬರೆದರು ಅನ್ನೋ ಕಾರಣಕ್ಕೆ ಅವರನ್ನು ಕುಮಾರವ್ಯಾಸ ಅಂತ ಕರೆದರು. ಆ ನಾರಾಯಣಪ್ಪ ಗದುಗಿನಲ್ಲಿ ಕೂತ್ಕೊಂಡು, ನೀವೇನಿಲ್ಲಿ ಕಂಬ ನೋಡ್ತಾ ಇದ್ದೀರಿ, ಈ ಕಂಬದ ಕೆಳಗೆ ಪ್ರತಿದಿನ ಬೆಳಗ್ಗೆ ಸ್ನಾನ ಮಾಡಿ ಒದ್ದೆ ಪಂಚೆ ಉಟ್ಕೊಂಡು ಬಂದು ಇಲ್ಲಿ ಕೂತ್ಕೋತಾ ಇದ್ರಂತೆ. ಕೂತ್ಕೊಂಡು ಆ ಪಂಚೆ ಒಣಗುವಷ್ಟು ಹೊತ್ತು ಮಹಾಭಾರತವನ್ನು ಬರಿತಾ ಇದ್ದರು. ಪಂಚೆ ಒಣಗಿದ ಕೂಡಲೇ ತಮ್ಮ ಬರವಣಿಗೆಯನ್ನು ನಿಲ್ಲಿಸಿ ಇಲ್ಲಿಂದ ಎದ್ದು ಹೋಗ್ತಾ ಇದ್ದರು. ಹಾಗೆ ಕುಮಾರವ್ಯಾಸ ಕೂತು ಭಾರತವನ್ನು ಬರೆದಂಥ ಕಂಬದ ಹತ್ರ, ಮತ್ತು ಕುಮಾರವ್ಯಾಸನಿಗೆ ಪ್ರೇರಣೆ ಕೊಟ್ಟಂಥ ಗದುಗಿನ ವೀರನಾರಾಯಣ ದೇವಸ್ಥಾನದಲ್ಲಿ ನಾವಿದ್ದೀವಿ. ನಾನಿವತ್ತು ನಿಮಗೆ ಈ ದೇವಸ್ಥಾನದ ಪರಿಚಯವನ್ನು ಮಾಡಿಕೊಡ್ತೀನಿ. ಕುಮಾರವ್ಯಾಸ 15ನೇ ಶತಮಾನದ ಅತ್ಯದ್ಭುತ ಕವಿ. ಈ ದೇವಾಲಯದಲ್ಲಿ ಕುಮಾರವ್ಯಾಸ ನಡೆದಾಡಿದ್ದ ಅನ್ನೋದೇ ಇಲ್ಲಿನ ವಿಶೇಷತೆಯನ್ನು ಮತ್ತಷ್ಟು ಹೆಚ್ಚು ಮಾಡುತ್ತೆ. ಇಲ್ಲಿನ ಕಲ್ಯಾಣಿಯಲ್ಲಿ ಸ್ನಾನ ಮಾಡಿ ಅಲ್ಲಿಂದ ಸೀದಾ ಈ ಕಂಬದ ಬಳಿ ಬಂದು ತನ್ನ ಆರಾಧ್ಯ ದೈವ ವೀರನಾರಾಯಣನ ಮುಂದೆ ಕೂತು ಕುಮಾರವ್ಯಾಸ ಮಹಾಭಾರತವನ್ನು ರಚಿಸಿದ್ದ. ಅವನ ಶ್ರದ್ಧೆ ಹಾಗೂ ಏಕಾಗ್ರತೆಗಳು ಎಷ್ಟಿರ್ತಾ ಇದ್ವು ಅಂದರೆ, ಸ್ನಾನ ಮಾಡಿ ನೀರಿಂದ ಎದ್ದು ಬಂದಾಗ ಒದ್ದೆಯಾಗಿದ್ದ ಪಂಚೆ ಒಣಗುವವರೆಗೆ ಮಾತ್ರ ಕಾವ್ಯವನ್ನು ರಚಿಸ್ತಾ ಇದ್ದ ವ್ಯಾಸ ಆನಂತರ ಅಲ್ಲಿಂದ ಎದ್ದು ಹೋಗ್ತಾ ಇದ್ದಂತೆ. ಮತ್ತೆ ಮರುದಿನ ಸೂರ್ಯೋದಯಕ್ಕೆ ಮೊದಲು ಅಲ್ಲಿಗೆ ಬಂದ ಅಂದರೆ ಮತ್ತದೇ ದಿನಚರಿ. ಹೀಗಿದ್ರೂ ಕೂಡ ಆ ಮಹಾಕವಿಯ ಕಾವ್ಯದ ಲಹರಿ ಎಲ್ಲಿ ಕೂಡ ತಪ್ಪಲಿಲ್ಲ ಅನ್ನೋದು ಅಚ್ಚರಿಯ ವಿಷಯ. ಇನ್ನು ಕುಮಾರವ್ಯಾಸನ ಸಮಯಕ್ಕಾಗಲೇ ಇಲ್ಲಿ ಹೊಯ್ಸಳರ ಆಳ್ವಿಕೆ ಮುಗಿದು ವಿಜಯನಗರ ಸಾಮ್ರಾಜ್ಯದ ಆಳ್ವಿಕೆ ಆರಂಭ ಆಗಿತ್ತು. 2ನೇ ದೇವರಾಯನ ಕಾಲದಲ್ಲಿ ಕುಮಾರವ್ಯಾಸ ಹಾಗೂ ಅವನ ಸಮಕಾಲೀನಾದ ಚಾಮರಸ ಕವಿ ಅತ್ಯದ್ಭುತ ಕೃತಿಗಳನ್ನು ರಚಿಸಿದರು. ಕುಮಾರವ್ಯಾಸ ಕರ್ನಾಟ ಭಾರತ ಕಥಾಮಂಜರಿಯನ್ನು ಬರೆದರೆ ಅದೇ ಅವಧಿಯಲ್ಲಿ ಚಾಮರಸ ಪ್ರಭುಲಿಂಗ ಲೀಲೆ ಅನ್ನೋ ಕೃತಿಯನ್ನು ರಚಿಸಿದ್ದ. ಹೀಗಾಗಿ ಆ ಕಾಲಮಾನವನ್ನು ಕನ್ನಡ ಕಾವ್ಯದ ಸುವರ್ಣಯುಗ ಅಂತ ಹೇಳಿದರೆ ಖಂಡಿತ ತಪ್ಪೇನಾಗೋದಿಲ್ಲ. ಇನ್ನು ಈ ಕುಮಾರವ್ಯಾಸ ಅನ್ನೋ ಗದುಗಿನ ನರಣಪ್ಪ 2ನೇ ದೇವರಾಯನ ಕಾಲದಲ್ಲಿದ್ದ ಅನ್ನೋದು ಬಿಟ್ಟರೆ ಯಾವ ರಾಜಾಶ್ರಯವನ್ನು ಕೂಡ ಅವನು ಬಯಸಲಿಲ್ಲ ಅನ್ನೋದು ಮತ್ತೊಂದು ವಿಶೇಷ. ಕುಮಾರವ್ಯಾಸನ ಮೂಲ ಹೆಸರು ನಾರಾಯಣಪ್ಪ ಅಂತ, ಅವನನ್ನು ಗದುಗಿನ ನಾರಾಯಣಪ್ಪ ಅಂತ ಕೂಡ ಕರೀತಾರೆ. ನಾರಾಯಣಪ್ಪ ಹುಬ್ಬಳ್ಳಿಯ ಕುಂದಗೋಳ ತಾಲೂಕಿನ ಕೋಳಿವಾಡದಲ್ಲಿ ಜನಿಸಿದ್ದ. ಈ ನಾರಾಯಣಪ್ಪ ಚಾಮರಸನ ತಂಗಿಯ ಗಂಡ ಅಂತ ಹೇಳಲಾಗುತ್ತೆ. ಹೀಗಾಗಿ ಚಾಮರಸನ ಕಾಲಕ್ಕೆ ತಾಳೆ ಹಾಕಿ ನೋಡೋದಾದರೆ ಕುಮಾರವ್ಯಾಸ 1400ರ ನಡುವೆ ಇದ್ದಿರಬಹುದು ಅಂತ
ಟಿ ವಿ ವೆಂಕಟಾಚಲ ಶಾಸ್ತ್ರಿ ಅವರು ಅಭಿಪ್ರಾಯ ಪಡ್ತಾರೆ. ಇನ್ನು ಆಗ್ಲೇ ನಿಮಗೆ ಚಾಮರಸ ಅನ್ನೋ ಕವಿಯ ಬಗ್ಗೆ ಹೇಳಿದೆ ಅಲ್ವಾ, ಆ ಚಾಮರಸನ ತಂಗಿಯನ್ನ ಕುಮಾರವ್ಯಾಸ ಮದುವೆಯಾಗಿದ್ದ ಅಂತ ಹೇಳಲಾಗುತ್ತೆ. ಗದುಗಿನ ನಾರಾಯಣಪ್ಪನ ಅತ್ಯದ್ಭುತ ಕೃತಿ ಅಂತ ಕರೆಸ್ಕೊಂಡಿರೋದು ಗದುಗಿನ ಭಾರತ, ಅಂದ್ರೆ ಕರ್ನಾಟಕ ಭಾರತ ಕಥಾಮಂಜರಿ. ಇದು ಮಹಾಭಾರತದ ಮೊದಲ 10 ಪರ್ವಗಳನ್ನು ಒಳಗೊಂಡಿದೆ. ನಡುಗನ್ನಡದಲ್ಲಿ ರಚನೆಯಾಗಿರುವ ಈ ಕೃತಿ 152 ಸಂಧಿಗಳು ಮತ್ತು 8244 ಪದ್ಯಗಳನ್ನು ಒಳಗೊಂಡಿದೆ. ಈತನ ಮತ್ತೊಂದು ಅದ್ಭುತ ಕೃತಿ ಐರಾವತ. ಇದು ಗದಗಿನ ಭಾರತದಷ್ಟು ಖ್ಯಾತಿಯನ್ನ ಪಡ್ಕೊಂಡಿಲ್ಲ. ಈ ಕೃತಿಯಲ್ಲಿ 410 ಪದ್ಯಗಳಿವೆ. ಕುಂತಿಯ ವ್ರತಕ್ಕಾಗಿ ಅರ್ಜುನ ದೇವೇಂದ್ರನ ಐರಾವತವನ್ನ ಭೂಮಿಗೆ ಬರಮಾಡಿಕೊಳ್ಳುವ ಕಥೆಯನ್ನ ಈ ಕಾವ್ಯ ಹೇಳುತ್ತೆ. ಇನ್ನು ಕುಮಾರವ್ಯಾಸನ ಕೃತಿಗಳು ಅಂದ್ರೆ ಅಲ್ಲಿ ರೂಪಕಗಳ ನೃತ್ಯ ನಡೆಯುತ್ತೆ. ಬವರವಾದರೆ ಹರಣ ವದನಕ್ಕೆ ಬೆವರತಹೇನು ಅಂತ ಅಭಿಮನ್ಯುವಿನ ಬಾಯಲ್ಲಿ ಹೇಳಿಸ್ತಾನೆ ಕುಮಾರವ್ಯಾಸ. ಅಂದ್ರೆ ಯುದ್ಧ ಅನ್ನೋದೇ ನಡೆದ್ರೆ ಆ ಹರ ಅಂದ್ರೆ ಶಿವನ ಹಣೆಯ ಮೇಲೆ ಕೂಡ ಬೆವರು ಮೂಡಿಸಬಲ್ಲೆ ಅಂತ ಅರ್ಥ. ಇಲ್ಲಿ ಇಡೀ ಜಗತ್ತನ್ನ ಸುಡುವ ಶಕ್ತಿಯುಳ್ಳ ಅಗ್ನಿ ನೇತ್ರವನ್ನ ಹಣೆಯ ಮೇಲೆ ಧರಿಸಿದವನು ಪಾಲನೇತ್ರ ಶಿವ. ಅಂಥವನ ಹಣೆ ಸಾಮಾನ್ಯವಾಗಿ ಬೆವರೋದಿಲ್ಲ, ಯಾಕೆಂದ್ರೆ ಅವನ ಹಣೆಯ ಮೇಲೆ ಲೋಕವನ್ನೇ ಸುಡುವ ಬೆಂಕಿ ಇದೆ. ಅದರ ಬಿಸಿಯನ್ನ ಕೂಡ ಸಹಿಸಿ ಧರಿಸಿಕೊಂಡವನು ಶಿವ. ಅಂಥವನ ಹಣೆಯಲ್ಲೂ ಕೂಡ ನನ್ನ ಯುದ್ಧ ಕಲೆಯ ಮೂಲಕ, ನನ್ನ ಶೌರ್ಯ ಪರಾಕ್ರಮದ ಮೂಲಕ ಬಿಸಿಯೇರೋ ಹಾಗೆ ಮಾಡಿ ಅವನ ಹಣೆಯಲ್ಲಿ ಬೆವರು ಮೂಡಿಸ್ತೀನಿ ಅಂತ ಅಭಿಮನ್ಯುವಿನ ವೀರೋಕ್ತಿಯಲ್ಲಿ ಹೇಳಿಸುವ ಶಕ್ತಿ ಇದ್ದ ಮಹಾಕವಿ ಈ ಕುಮಾರವ್ಯಾಸ. ಹಾಗೆ ಕನ್ನಡದಲ್ಲಿ ಗಮಕವನ್ನ ಪರಿಚಯಿಸಿದ ಕೀರ್ತಿ ಕೂಡ ಈ ನಾರಾಯಣಪ್ಪನಿಗೆ ಸಲ್ಲಬೇಕು. ಇಂಥ ಅದ್ಭುತ ಕವಿ ಹಾಗೂ ವಿಷ್ಣುವರ್ಧನಂಥ ಸಾಮ್ರಾಟನ ಕಥೆಯನ್ನ ಹೇಳುವ ಈ ಗದಗಿನ ವೀರನಾರಾಯಣ ದೇವಾಲಯ ಇವತ್ತು ನಿರ್ಲಕ್ಷ್ಯಕ್ಕೆ ತುತ್ತಾಗಿದೆ. 12ನೇ ಶತಮಾನದಲ್ಲಿ ನಿರ್ಮಾಣವಾದ ದೇವಾಲಯ, 15ನೇ ಶತಮಾನದಲ್ಲಿ ಅತ್ಯದ್ಭುತ ಕೃತಿಯ ರಚನೆಗೆ ನೆರಳಾಗಿ ಸ್ಫೂರ್ತಿಯನ್ನ ಕೊಟ್ಟ ದೇವಾಲಯ ಈಗ ಜಗಳದ ಬೀಡಾಗಿದೆ. ಅಲ್ಲಿನ ಅರ್ಚಕರ ಗುಂಪುಗಳ ನಡುವೆ ದೇವಾಲಯದ ಪೂಜೆಯ ಹಕ್ಕಿಗಾಗಿ ಜಗಳಗಳು ನಡೆಯುತ್ತವೆ ಅನ್ನೋದು ನಿಜಕ್ಕೂ ಬೇಸರದ ಸಂಗತಿ. ಇನ್ನು ದೇವಾಲಯದ ಜೀರ್ಣೋದ್ಧಾರ ಮತ್ತು ರಿಪೇರಿಯ ಹೆಸರಲ್ಲಿ ಅದರ ಅಂದಗಿಡಿಸುವ ಎಲ್ಲ ಪ್ರಯತ್ನಗಳು ಕೂಡ ಅಲ್ಲಿ ನಿರಾತಂಕವಾಗಿ ನಡೆದು ಹೋಗಿವೆ. ಕುಮಾರವ್ಯಾಸ ಸ್ನಾನ ಮಾಡ್ತಿದ್ದ ಅಂತ ಹೇಳಲಾಗುವ ಕಲ್ಯಾಣಿ ಗಬ್ಬೆದ್ದು ಹೋಗಿದೆ. ಅದರ ಪಕ್ಕದಲ್ಲೇ ಅದ ಕಂಟಿಕೊಂಡ ಹಾಗೆ ಸ್ನಾನಗೃಹ ಮತ್ತು ಶೌಚಾಲಯಗಳನ್ನು ನಿರ್ಮಾಣ ಮಾಡಿ ಆ ಕಲ್ಯಾಣಿಯ ಪಾವಿತ್ರ್ಯವನ್ನು ಹಾಳು ಮಾಡಲಾಗಿದೆ. ಇನ್ನು ದೇವಾಲಯಕ್ಕೆ ಹೋಗುವ ಮಾರ್ಗದ ಬಗ್ಗೆ ಕೂಡ ಅಲ್ಲಿನ ನಗರ ಆಡಳಿತಕ್ಕೊಂದು ಕಾಳಜಿ ಇದ್ದಂತಿಲ್ಲ. ಈ ದೇವಾಲಯದ ಆಡಳಿತವನ್ನು ನೋಡಿಕೊಳ್ಳೋದಿಕ್ಕೆ ಅಂತ ಇರೋ ಜನಕ್ಕೆ ಗದಗದ ಇತಿಹಾಸದ ಬಗ್ಗೆ ಆಗಲಿ, ಈ ದೇವಾಲಯದ ಪ್ರಾಮುಖ್ಯತೆಯ ಬಗ್ಗೆ ಆಗಲಿ ಕಾಳಜಿ ಇಲ್ಲದೆ ಹೋದರೆ, ಕೇವಲ ದೊಡ್ಡಸ್ತಿಕೆಗೆ ಮಾತ್ರ ಟ್ರಸ್ಟ್ ಆಡಳಿತ ಮಂಡಳಿಗಳಲ್ಲಿರೋದಾದ್ರೆ ಅಥವಾ ಅದನ್ನೊಂದು ಹೊರೆ ಅಂದ್ಕೊಂಡ್ರೆ ದೇವಾಲಯದ ಅಭಿವೃದ್ಧಿ ಖಂಡಿತ ಸಾಧ್ಯ ಆಗೋದಿಲ್ಲ. ಅದಕ್ಕೊಂದು ಶ್ರದ್ಧೆ, ಪ್ರೀತಿ ಮತ್ತು ಅರ್ಪಣಾ ಭಾವಗಳು ಬೇಕಾಗುತ್ತವೆ. ಗದಗದ ಯುವಕರು ದೇವಾಲಯದ ಅಭಿವೃದ್ಧಿಯ ಬಗ್ಗೆ, ಅಲ್ಲಿನ ಪಾವಿತ್ರ್ಯತೆ ಮತ್ತು ಸೌಂದರ್ಯವನ್ನು ಕಾಪಾಡುವ ಬಗ್ಗೆ ಒಂದಷ್ಟು ಕಾಳಜಿಯನ್ನು ವಹಿಸಲಿ. ಈ ದೇವಾಲಯದ ಇವತ್ತಿನ ಪರಿಸ್ಥಿತಿಯನ್ನು ನೋಡಿದರೆ ಆ ನಾರಾಯಣಪ್ಪ ಇವತ್ತಿಲ್ಲಿದ್ದೇ ಆದರೆ ಇಲ್ಲಿ ಕೂತು ಮಹಾಭಾರತದಂತಹ ಅತ್ಯದ್ಭುತ ಕೃತಿಯನ್ನು ಕನ್ನಡಕ್ಕಿಳಿಸಬೇಕು ಅನ್ನೋ ಸ್ಫೂರ್ತಿ ಆತನಿಗೆ ಖಂಡಿತ ಬರ್ತಾ ಇರಲಿಲ್ವೇನೋ ಅನ್ಸೋಷ್ಟು ದೇವಾಲಯದ ವಾತಾವರಣವನ್ನು ಹಾಳು ಮಾಡಲಾಗಿದೆ. ಒಂದು ಊರಿನ ಇತಿಹಾಸವನ್ನು ಹೇಳುವ ಸ್ಮಾರಕಗಳನ್ನು ಉಳಿಸ್ಕೊಳ್ಳೋದು ಅಲ್ಲಿನ ಯುವಕರ ಕರ್ತವ್ಯ. ವೀರನಾರಾಯಣ ಗದಗದ ಹೆಮ್ಮೆ, ಅದನ್ನು ಕಾಪಾಡಿಕೊಳ್ಳೋ ಕೆಲಸ ಇನ್ನಾದರೂ ನಡೀಲಿ. ಹಾಗೆ ಊರಿನ ರಸ್ತೆಗಳು ಇನ್ನಷ್ಟು ಉತ್ತಮಗೊಳ್ಳಿ, ಜನ ಅಲ್ಲಿಗೆ ಬರೋದಕ್ಕೆ ಬೇಸರ ಪಟ್ಟುಕೊಳ್ಳದಷ್ಟು ಕನಿಷ್ಠ ಮೂಲಸೌಕರ್ಯಗಳನ್ನು ಒದಗಿಸುವ ಪರಿಜ್ಞಾನವನ್ನು ಗದಗ ಜಿಲ್ಲೆಯ ರಾಜಕಾರಣಿಗಳಿಗೆ ಆ ವೀರನಾರಾಯಣ ಕರುಣಿಸಲಿ. ಕುಮಾರವ್ಯಾಸನ ನೆನಪುಗಳು ಮುಂದಿನ ತಲೆಮಾರುಗಳಿಗೆ ಕೂಡ ಉಳಿಯೋ ಹಾಗಾಗಲಿ ಅಂತ ಬೇಡ್ತಾ ಈ ಮಾಹಿತಿಯನ್ನು ಮುಗಿಸ್ತೀನಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.